ज्योतिष गंगा दिन भविष्य कार्यक्रम के तमगे स्वागत वीक्षक निम्म राशिया इंदिन दिन भविष्य अंद्रे सेप्टेंबर 5 2023 मंगलवार द्वादश राशि फल हेगिदे इवत्तिन दिन मुहूर्त विशेषते संपूर्ण माहितियन्नु ನೀವು ಫಸ್ಟ್ ಟೈಮ್ ಈ ಚಾನೆಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಈ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಬಳಿಯೂ ಒಂದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಒಂದು ಚಾನೆಲ್ ಇರುತ್ತೆ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಸೆಪ್ಟೆಂಬರ್ 5 2023 ಮಂಗಳವಾರ, ಶ್ರೀ ಶೋಭಾಕೃತ್ನಾಮ ಸಂವತ್ಸರ, ಶ್ರಾವಣ ಮಾಸ, ವರ್ಷ ಋತು, ದಕ್ಷಿಣಾಯಣ, ಕೃಷ್ಣ ಪಕ್ಷ. ಇವತ್ತು ಶಿಕ್ಷಕರ ದಿನಾಚರಣೆ, ಬಲರಾಮ ಜಯಂತಿ ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರುವಂತಹ ವಿಚಾರ. ಸೂರ್ಯೋದಯ 6:09 ಸೂರ್ಯಾಸ್ತ 6:28 ಸೂರ್ಯನ ರಾಶಿ ಸಿಂಹ ಆದ್ರೆ ಚಂದ್ರನ ರಾಶಿ ಮೇಷರಾಶಿಯಲ್ಲಿ 3:01 ತನಕ ಸಾಯಂಕಾಲದವರೆಗೆ ಚಂದ್ರ ಇರ್ತಾರೆ. ತದನಂತರ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾರೆ. ತಿಥಿ ಷಷ್ಠಿ ತಿಥಿ ಇರುತ್ತೆ, 3:46 ತನಕ ಸಾಯಂಕಾಲದವರೆಗೆ. ತದನಂತರ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ. ಭರಣಿ ನಕ್ಷತ್ರ ಇದೆ 9:00. ತದನಂತರ ಕೃತಿಕಾ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇನ್ನು ಗರಜಕರಣ ಇದೆ 4:08 ತನಕ ಬೆಳಗಿನ ಜಾವ. ತದನಂತರ ವಣಿಜಕರಣ ಇರುತ್ತೆ 3:46 ತನಕ ಸಾಯಂಕಾಲದವರೆಗೆ. ತದನಂತರ ಷಷ್ಠಿ ವಿಷ್ಟೀಕರಣ ಪ್ರಾರಂಭ ಆಗುತ್ತೆ. ಇನ್ನು ಯೋಗ ಧ್ರುವ ಯೋಗ ಇದೆ 12:59 ತನಕ ಮಧ್ಯರಾತ್ರಿ. ತದನಂತರ ವ್ಯಾಘ್ಯಾತ ಯೋಗ ಪ್ರಾರಂಭ ಆಗುತ್ತೆ 11:24 ತನಕ ರಾತ್ರಿಯವರೆಗೆ. ತದನಂತರ ಹರ್ಷಣ ಯೋಗ ಪ್ರಾರಂಭ ಆಗುತ್ತೆ. ಇನ್ನು ಈ ದಿನದ ರಾಹುಕಾಲ 3:23 4:55 ರಾಹುಕಾಲ ಇರುತ್ತೆ. 9:14 10:46 ಯಮಗಂಟ ಕಾಲ ಇದೆ. 12:18 1:50 ಗುಡುಕು ಕಾಲ ಇದೆ. 11:54 12:43 ಅಭಿಜಿತ್ ಮುಹೂರ್ತ ಇರುತ್ತೆ. 8:37 9:26 ದುರ್ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿ, ಮೇಷರಾಶಿಯವರು ಇವತ್ತು ನೋಡಿ ಶಾಂತವಾಗಿರ್ತೀರಿ, ಯಾವುದೋ ಒಂದು ವಿಚಾರದಲ್ಲಿ ಒತ್ತಡ ಮುಕ್ತರಾಗಿರ್ತಕ್ಕಂಥದ್ದು. ನಿಮಗಿರ್ತಕ್ಕಂತಹ ಒತ್ತಡಗಳು, ತೊಂದರೆಗಳು, ಸಮಸ್ಯೆಗಳು, ವೇದನೆಗಳು, ನೋವುಗಳು, ಇದರಿಂದ ಸ್ವಲ್ಪ ಮುಕ್ತಿ ಆದೋರ ತರ ಏನೋ ಒಂಥರ ಮೆಂಟಲಿ ರಿಲೀಫ್ ಆದವ್ರಗತ್ತೆ ಅನಿಸುತ್ತೆ ಇವತ್ತೊಂದು ದಿವಸದ ಪೂರ್ತಕ್ಕೆ. ಇನ್ನು ಹಣಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ವಿಚಾರಗಳ ಕೆಲವೊಂದು ತೊಂದರೆಗಳಿದ್ರೆ, ಅದು ನ್ಯಾಯಾಲಯದಲ್ಲಿರ್ಬೋದು, ಮೀಟಿಂಗ್ ಅಲ್ಲಿರ್ಬೋದು, ಅಥವಾ ಯಾವುದೇ ಗೊಂದಲದಲ್ಲಿರ್ಬೋದು, ಈ ರೀತಿಯಾದಂತಹ ಒಂದು ಸಮಸ್ಯೆಯಲ್ಲಿ ಏನಾದರೂ ಇದ್ರೆ ಆ ಪ್ರಕರಣ ಇತ್ಯರ್ಥ ಆಗುವಂತಹ ಸಾಧ್ಯತೆಗಳಿದೆ. ಏನಾದರೂ ಗೊಂದಲ ಇದ್ರೆ, ತೊಂದರೆ ಇದ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ನೀವು ಕಂಡುಬರುತ್ತೆ. ಮತ್ತೆ ಅದರಲ್ಲಿ ಬಹಳ ವಿಶೇಷವಾಗಿ ನಿಮ್ಮದೇ ಗೆಲುವಾಗುವಂತಹ ಸಾಧ್ಯತೆಗಳಿದೆ. ಹಣದ ಲಾಭಗಳು ಕೂಡ ಇವತ್ತು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಪ್ರತಿಯೊಬ್ಬರು ಇವತ್ತು ಸ್ನೇಹಿತರಲ್ಲಾಗ್ಬೋದು ಅಥವಾ ನೆರೆಹೊರೆಯಲ್ಲಾಗ್ಬೋದು, ಬಂಧು ಬಾಂಧವರಲ್ಲಾಗ್ಬೋದು, ಏನೋ ಒಂಥರ ಖುಷಿ ಖುಷಿಯಾಗಿ ಸಂತೋಷವಾಗಿ ಇರುವಂತಹ ಒಂದು ವಾತಾವರಣ, ಏನೋ ಚಟುವಟಿಕೆ ಇರುತ್ತೆ, ಲವಲವಿಕೆ ಇರುತ್ತೆ, ಪ್ರೀತಿ ವಿಶ್ವಾಸದಿಂದ ಇರುವಂತಹ ಸಾಧ್ಯತೆಗಳು, ನಂಬಿಕೆಯಿಂದ ಇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇವತ್ತು ನಿಮಗಿದೆ. ಇನ್ನು ಇವತ್ತು ಒಂದಿಷ್ಟು ರೋಮಾಂಚಕಾರಿಯಾದಂತಹ ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೆಲವೊಂದು ಏನೋ ಒಳ್ಳೆ ಒಳ್ಳೆ ಬೆಳವಣಿಗೆಗಳು ನಡೆಯೋದ್ರಿಂದ, ಮನಸ್ಸಿಗೆ ಸಮಾಧಾನ ಆಗೋದ್ರಿಂದ ಖುಷಿಯಾಗಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹೊರಗಿನ ಕೆಲವೊಂದು ಹೊಸ ಅವಕಾಶಗಳು ಕೂಡ ಇವತ್ತು ಹುಡುಕಿಕೊಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಸಮಯದೊಂದಿಗೆ ನಡೀತಕ್ಕಂಥದ್ದನ್ನ ನೀವು ಕಲಿಬೇಕಾಗುತ್ತೆ. ಸಮಯನ್ನ ಸುಮ್ಮನೆ ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬಾರ್ದು, ಸಮಯನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮೇಷರಾಶಿಯವರು ಇವತ್ತು ಮಾಡಬೇಕಾಗುತ್ತೆ. ಇನ್ನು ಸಾಯಂಕಾಲದ ಅನ್ನಷ್ಟೊತ್ತಿಗೆ ನಿಮಗೆ ಉಚಿತ ಸಮಯ ಸಿಗುತ್ತೆ. ಆಪ್ತರೊಂದಿಗೆ ಯಾರ ಕಡೆನೋ ಫೋನಲ್ಲಿ ಮಾತಾಡೋದಿರ್ಬೋದು, ಸಮಯ ಕಳೆಯುವಂಥದ್ದಿರ್ಬೋದು, ವಾಕಿಂಗ್ ಮಾಡೋದಿರ್ಬೋದು, ಅಥವಾ ಏನೋ ಒಂದು ಭಿನ್ನಾಭಿಪ್ರಾಯ ಇದ್ದಾಗ ಮಾತುಕತೆ ಮೂಲಕ ಮಾತಾಡಿಕೊಂಡು ಆ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಿಕೊಳ್ಳುವಂಥದ್ದಿರ್ಬೋದು. ಈ ರೀತಿಯಾದಂತಹ ಕೆಲವೊಂದು ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ವಿಶೇಷವಾಗಿ ಪ್ರೇಮಿಗಳಿಗೆ
ಅರ್ಥ ಮಾಡ್ಕೊಳ್ಳೋದು, ಹೊಂದಾಣಿಕೆ ಮಾಡ್ಕೊಳ್ಳೋದು, ಒಬ್ಬರನ್ನೊಬ್ಬರು ತಿಳ್ಕೊಳ್ಳೋದು, ಬೆರೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಇರುತ್ತೆ, ಒಳ್ಳೆ ಸ್ನೇಹ ಇರುತ್ತೆ, ಒಳ್ಳೆ ಒಳ್ಳೆ ಒಂದು ಬಾಂಧವ್ಯ ಅನ್ನುವಂಥದ್ದು ಹೇಗಿರುತ್ತೆ ಅಂತಂದ್ರೆ, ಒಬ್ರಿಗೊಬ್ರು ತ್ಯಾಗ ಮಾಡುವಂತಹ ಒಂದು ಗುಣಗಳು ಇವತ್ತು ಮೇಷರಾಶಿಯವರ ಒಂದು ಪತಿ ಪತ್ನಿಯರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಮೇಷರಾಶಿಯವರಿಗೆ ತುಂಬಾ ಉತ್ತಮವಾಗಿರುವಂತಹ ದಿನಾನೇ ಅಂತ ಹೇಳ್ಬೋದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 7. ವೃಷಭ ರಾಶಿಯವರಿಗೆ, ಇವತ್ತು ನೋಡಿ, ಕೆಲವೊಂದು ಒತ್ತಡಗಳು ಮುಕ್ತವಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಕೆಲವೊಂದು ಗೊಂದಲಗಳು ನಿವಾರಣೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ವಿಚಾರಗಳಲ್ಲಿ ಏನಾಗುತ್ತೆ, ಹಣಕಾಸಿಗೆ ಸಂಬಂಧಿಸಿರತಕ್ಕಂತಹ ಸಮಸ್ಯೆಗಳನ್ನು ಕೂಡ ನೀವು ಸರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಕೆಲವೊಂದು ಗೊಂದಲದ ಗೂಡಿರುತ್ತೆ, ಆ ಎಲ್ಲ ಗೊಂದಲಗಳನ್ನು ಸರಿ ಮಾಡಿಕೊಳ್ಳುವಂತಹ ಒಂದು ದಿನ. ಕೆಲಸದ ಒತ್ತಡ ಇರುತ್ತೆ, ಆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಳುವಂತಹ ಒಂದು ದಿನ. ಕೆಲವು ನಿಂತು ಹೋಗಿರುವಂತಹ ಕೆಲಸಕ್ಕೆ ಮರುಚಾಲನೆ ಕೊಡುವಂತಹ ದಿನ. ಹಣಕಾಸಿಗೆ ಅಭಿವೃದ್ಧಿ ಮಾಡಿಕೊಳ್ಳಬೇಕಾಗಿರುವಂತಹ ದಿನ ಇವತ್ತು ಆಗಿರುತ್ತೆ. ನಿಮ್ಮ ಮಕ್ಕಳು ಬಹಳ ಒಳ್ಳೆಯ ಒಂದು ಸಾಧನೆ ಮಾಡುವಂತಹ ಸಾಧ್ಯತೆಗಳಿದೆ. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶಂಸೆಗೆ ನೆರೆಹೊರೆಯವರು, ಗುರುಗಳು ಅಥವಾ ಸ್ನೇಹಿತರು ಒಳ್ಳೆ ಪ್ರಶಂಸೆಗೆ ಕಾರಣ ಮಾಡ್ತಾರೆ ನಿಮ್ಮ ಮಕ್ಕಳಿಗೆ. ಹಾಗಾಗಿ ನೀವು ಅವರೊಟ್ಟಿಗೆ ಬಹಳಷ್ಟು ಸಮಾಧಾನದಿಂದ, ಖುಷಿಯಿಂದ, ನಗು ನಗುತ್ತಾ ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲವೊಬ್ಬರಿಗೆ ಸುಂದರವಾಗಿರತಕ್ಕಂತಹ ಉಡುಗೊರೆಗಳು, ಯಾವುದೇ ಒಂದು ಉಡುಗೊರೆಗಳು ನಿಮಗೆ ಸಿಗುವಂತಹ ಸಾಧ್ಯತೆ, ಅದು ಚಿಕ್ಕ ಪ್ರಮಾಣದಿರ್ಬೋದು ಅಥವಾ ದೊಡ್ಡ ಪ್ರಮಾಣದಿರ್ಬೋದು. ಇನ್ನು ನಿಮ್ಮ ಕಲಾತ್ಮಕವಾದ ಸೃಜನಶೀಲವಾಗಿರತಕ್ಕಂತಹ ಸಾಮರ್ಥ್ಯವನ್ನ ಬಹಳಷ್ಟು ಮೆಚ್ಚುಗೆಯನ್ನ ತರುತ್ತೆ. ನೀವು ಲವಲವಿಕೆಯಿಂದಿರ್ತೀರಿ, ಚಟುವಟಿಕೆಯಿಂದಿರ್ತೀರಿ, ಅನಿರೀಕ್ಷಿತವಾಗಿರತಕ್ಕಂತಹ ಪ್ರತಿಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಪ್ರಯತ್ನ ತುಂಬಾ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳು ಬಹಳಷ್ಟು ಅಮೂಲ್ಯವಾಗಿರತಕ್ಕಂಥ ಸಮಯ ಇರುತ್ತೆ, ಅದನ್ನ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋಗಬಾರದು. ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕು. ವೃಷಭ ರಾಶಿಯ ವಿದ್ಯಾರ್ಥಿಗಳು ಇವತ್ತು ತುಂಬಾ ಚೆನ್ನಾಗಿರತಕ್ಕಂಥ ಫಲ ಸಿಗ್ತಾ ಇರುವಂಥದ್ದು. ಇನ್ನು ನೀವು ಅಗತ್ಯ ಎಷ್ಟಿದೆ ಅಷ್ಟೇ ನೋಡಿ ಮೊಬೈಲ್ನ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತಾ ಇದೆ. ಸ್ವಲ್ಪ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಸಾಯಂಕಾಲ ಸಹಜವಾಗಿ ನಿಮ್ಗೆ ಸಮಯ ಸಿಕ್ಕೇ ಸಿಗುತ್ತೆ, ಆ ಸಂದರ್ಭದಲ್ಲಿ ನೀವು ಮೊಬೈಲ್ ನೋಡ್ಕೊಳ್ಳಿ. ಕೆಲಸದ ಸಮಯದಲ್ಲಿ ಸ್ವಲ್ಪ ಅದರಿಂದ ಹೊರಗಡೆ ಇರುವಂಥದ್ದು, ಅಂದ್ರೆ ಅದರಿಂದ ಸ್ವಲ್ಪ ಕಡಿಮೆ ಬಳಸೋದು ಒಳ್ಳೇದು. ಯಾಕಂದ್ರೆ ಅದರಿಂದ ನಿಮ್ಮ ಬಹಳ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಮತ್ತೆ ಇವತ್ತು ಸಾಯಂಕಾಲ ನಿಮ್ಗೆ ಸಮಯ ಸಿಕ್ಕಾಗ ಕೆಲವೊಂದು ಟಿವಿ ನೋಡೋದು, ಮೊಬೈಲ್ ನೋಡೋದು, ಯಾವುದೋ ಒಂದು ಚಲನಚಿತ್ರಗಳು ನೋಡುವಂಥದ್ದು, ಈ ರೀತಿಯಾಗಿ ಇದ್ದೇ ಇರುತ್ತೆ. ಇನ್ನು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಾಧಾರಣ ದಿನವಾಗಿರುತ್ತೆ, ಅಂಥದ್ದೇನು ಅದ್ಭುತ ದಿನ ಇಲ್ಲ, ಪರವಾಗಿಲ್ಲ ಅನ್ನುವಷ್ಟು ಮಟ್ಟಿಗೆ ಇರುತ್ತೆ. ಕೆಲವೊಂದು ಗೊಂದಲಗಳು ಇರುತ್ತೆ, ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರುತ್ತೆ. ಆ ಭಿನ್ನಾಭಿಪ್ರಾಯಗಳನ್ನ ಮಾತುಕತೆ ಮೂಲಕ ಸರಿ ಮಾಡಿಕೊಂಡು ಖುಷಿ ಖುಷಿಯಾಗಿ ಇರುವಂತಹ ಪ್ರಯತ್ನವನ್ನ ವೃಷಭ ರಾಶಿಯ ಪತಿ ಪತ್ನಿಯವರು ಮಾಡಬೇಕಾಗುತ್ತೆ ಇವತ್ತು. ಇನ್ನು ಈ ಪ್ರೇಮಿಗಳ ಮಧ್ಯದಲ್ಲಿ ಕೆಲವೊಂದು ಆಸೆಗಳು, ಯೋಚನೆಗಳು, ಯೋಜನೆಗಳನ್ನ ನಿಮ್ಮ ಮನಸ್ಸಿನಲ್ಲೇ ರೂಪುಗೊಂಡಿರ್ತವೆ. ಅದು ಆಗುತ್ತಾ, ಅದು ನೆರವೇರ್ಬೋದಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಕಾಡುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಖಂಡಿತ ಆಗುತ್ತೆ, ಪ್ರಯತ್ನ ಪಡಬೇಕು. ಒಳ್ಳೆಯದಿದ್ರೆ ಖಂಡಿತವಾಗ್ಲೂ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಇವತ್ತು ನಿಜವಾಗಿಯೂ ಕೆಲವೊಂದು ವಿಚಾರಗಳಲ್ಲಿ ಅನುಭವವನ್ನ ಕಲಿಯುವಂತ ದಿನ ಇವತ್ತು ನಿಮಗೆ ಆಗಿರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ,
ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೃಷಭ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 6. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರು ಇವತ್ತು ನೋಡಿ, ಕೆಲವೊಂದು ಅನಾರೋಗ್ಯ ಇರುವಂತವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಆರೋಗ್ಯದ ಕಡೆ ಜಾಸ್ತಿ ಗಮನವನ್ನ ಹರಿಸಬೇಕಾಗುತ್ತೆ. ಯಾಕಂತಂದ್ರೆ ಕೆಲವೊಂದು ರಕ್ತದ ಒತ್ತಡದ ಸಮಸ್ಯೆಯಂತಹ ಪ್ರಾಬ್ಲಮ್ ನಲ್ಲಿ ಇರ್ತಕ್ಕಂಥವ್ರು ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನ ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ಆರೋಗ್ಯ ವಿಚಾರವಾಗಿ ಎಚ್ಚರಿಕೆ ಇರಬೇಕು. ಯಾವ ಮಟ್ಟದಲ್ಲಿ ನಿಮ್ ಬಿ ಪಿ ಇದೆಯೋ, ಶುಗರ್ ಇದೆಯೋ, ಸಣ್ಣ ಪುಟ್ಟ ಕಾಯಿಲೆಗಳಿದೆಯೋ, ಅದಕ್ಕೆ ತಕ್ಕಂತೆ ತತ್ಕ್ಷಣವೇ ಅದಕ್ಕೆ ಒಂದು ಸೂಕ್ತವಾದಂತ ಚಿಕಿತ್ಸೆ ತಗೊಳ್ಳೋದು, ಅಥವಾ ಊಟದ ವಿಚಾರಗಳಲ್ಲಿ ಜಾಗರೂಕತೆಯನ್ನ ವಹಿಸುವಂತದ್ದು, ಏನೋ ನಾಲ್ಗೆ ರುಚಿ ಇದೆ ಅಂತ ತಿಳ್ಕೊಂಡು ಏನ್ ಬೇಕದು ತೆಗೆದುಕೊಂಡ್ರೆ ಸ್ವಲ್ಪ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಕೆಲವೊಂದು ಸಮರ್ಪಣಾ ಮನೋಭಾವ ಇರುತ್ತಲ್ಲ, ಅದು ಬಹಳಷ್ಟು ಪ್ರಶಂಸೆಗೆ ಇವತ್ತು ಕಾರಣ ಆಗುತ್ತೆ. ಬೇರೆಯವರಿಗೋಸ್ಕರ ಕೆಲಸ ಮಾಡಿಕೊಡೋದು ಅದು ತುಂಬಾ ಖುಷಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ನಿಮ್ಮ ಶ್ರಮ ಕೂಡ ಇವತ್ತು ಸಾರ್ಥಕ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಕೆಲವೊಂದು ಆರ್ಥಿಕವಾಗಿರತಕ್ಕಂತಹ ವಿಚಾರಗಳಲ್ಲಿ ಒಳ್ಳೆಯ ಪ್ರತಿಫಲಗಳು ಇವತ್ತು ತರುವಂತಹ ಸಾಧ್ಯತೆಗಳಿದೆ. ಆರ್ಥಿಕ ಮಟ್ಟದ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಕುಟುಂಬ ಸದಸ್ಯರೊಂದಿಗೆ ಸಾಮಾಜಿಕವಾಗಿರತಕ್ಕಂತಹ ಯಾವುದೇ ಒಂದು ಕೂಟ ಎಲ್ಲರ ಚಿತ್ತವನ್ನ ಸೆಳೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇವತ್ತು ಮಿಥುನ್ ರಾಶಿಯವರಿಗೆ. ಅಂದ್ರೆ ಯಾವುದೇ ಒಂದು ಸಭೆ ಇರ್ಬೋದು, ಸಮಾರಂಭಗಳಿರ್ಬೋದು, ಈ ರೀತಿಯಾಗಿ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮಿಥುನ್ ರಾಶಿಯವರಿಗೆ. ಇನ್ನು ಕೆಲಸದ ಸ್ಥಳದಲ್ಲಿ ಹಿರಿಯರು ಹಾಗೂ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ, ಅದರಿಂದ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ. ಇದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನಿಮಗೆ. ಯಾಕಂತಂದ್ರೆ ಇದುವರೆಗೂ ಸ್ವಲ್ಪ ಬೆಂಬಲ ಅಷ್ಟಕ್ಕಷ್ಟೇ ಇತ್ತು. ಸ್ವಲ್ಪ ಈ ಒಂದು ಕೆಲಸದ ವಿಚಾರದಲ್ಲಿ ಜನಗಳ ಬೆಂಬಲ ಸಿಕ್ಕರೆ ಮತ್ತೆ ಇನ್ನೇನಾದ್ರೂ ಮಾಡುವಂತಹ ಸಾಧ್ಯತೆಗಳು, ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡುವಂತಹ ಸಾಧ್ಯತೆಗಳು ನಿಮಗೆ ಸಹಜವಾಗಿ ಕಂಡು ಬರುತ್ತೆ. ಸಹಜವಾಗಿ ಖಾಲಿ ಸಮಯದಲ್ಲಿ ಇವತ್ತು ಸಾಯಂಕಾಲ ಸಮಯ ಸಿಗುತ್ತೆ ನಿಮಗೆ, ಖಾಲಿ ಸಮಯದಲ್ಲಿ ಆ ಸಮಯವನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ. ಅಂದ್ರೆ ಮನೆಗೆ ಏನೋ ಮುಖ್ಯವಾದಂತಹ ವಸ್ತುಗಳನ್ನ ತರುವಂತ ವಿಚಾರದಲ್ಲಿ ಇರ್ಬೋದು, ಮನೆಗೆ ಸಂಬಂಧಿಸಿರುವಂತ ಯಾವುದೋ ಒಂದು ಕೆಲಸ ಮಾಡುವಂತ ವಿಚಾರಕ್ಕೆ ನೀವು ಸ್ವಲ್ಪ ತಲೆ ಕೆಡಿಸ್ಕೊಂಡ್ರೆ ಒಳ್ಳೇದು. ಆ ಸಮಯವನ್ನ ನಿಮಗಾಗಿ ಏನಾದ್ರೂ ತೆಗೆದುಕೊಂಡ್ರೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಅದೇನಾಗುತ್ತೆ, ಆ ಕೆಲಸ ಹಾಗೆ ಪೆಂಡಿಂಗ್ ಅಲ್ಲಿ ಉಳಿಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಪ್ರೇಮಿಗಳಿಗೆ ಇವತ್ತು ಹೊಂದಾಣಿಕೆ ಏನೋ ಇರುತ್ತೆ, ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಅದು ಪತಿ ಪತ್ನಿಯರ ಮಧ್ಯದಲ್ಲಿರ್ಬೋದು, ಪ್ರೇಮಿಗಳ ಮಧ್ಯದಲ್ಲಿರ್ಬೋದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ಅದೇನ್ ದೊಡ್ಡ ಸಮಸ್ಯೆ ಆಗಲ್ಲ, ಸಾಯಂಕಾಲ ಅನ್ನಷ್ಟೊತ್ತಿಗೆ ಸಮಸ್ಯೆಗಳು ಸರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಇವತ್ತು ಮಿಥುನ್ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ 4. ಇನ್ನು ಕಟಕ ರಾಶಿ, ಕಟಕ ರಾಶಿಯವರಿಗೆ ನೋಡಿ, ಇವತ್ತು ಕೆಲವೊಂದು ಪಾರ್ಟಿ ಮಾಡುವಂಥದ್ದು, ಪ್ರವಾಸ ಮಾಡುವಂಥದ್ದು, ಆನಂದ ಪಡುವಂಥದ್ದು, ವಿಹಾರಿಗಳಾಗುವಂಥದ್ದು, ಇನ್ನು ನಿಮ್ಮ ಉತ್ತಮವಾಗಿರತಕ್ಕಂಥ ಒಂದು ಮೂಡ್ ನಲ್ಲಿ ಇರ್ತೀರಿ, ಜಾಲಿ ಮೂಡ್ ಅಂತ ಹೇಳ್ತೀವಲ್ಲ, ಕೆಲವೊಂದು ಜನರಿಗೆ ಮಾತ್ರ ಏನೋ ಒಂಥರ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರತಕ್ಕಂಥದ್ದಕ್ಕೆ ಪ್ರಯತ್ನಗಳನ್ನ ಪಡ್ತೀರಿ. ಜೀವನದ ಕೆಲವೊಂದು ಕೆಟ್ಟ ಕಾಲದಲ್ಲಿ
ಏನ್ ನೀವು ಉಳಿಸಿದಿರಲ್ಲ ಆ ಹಣ ಇವತ್ತು ನಿಮ್ಮ ಉಪಯೋಗಕ್ಕೆ, ನಿಮ್ಮ ಬಳಕೆಗೆ, ನಿಮ್ಮ ಅನುಕೂಲತೆಗೆ ಇವತ್ತು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ನಿಮಗೆ ಹಣವನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಡಿ. ಇವತ್ತೇನು ಉಪಯೋಗ ಬರುತ್ತಲ್ಲ, ಇವತ್ತು ಕೂಡ ಸಂಗ್ರಹಿಸಿರುವಂತಹ ಹಣವನ್ನ ಖರ್ಚು ಮಾಡೋದು 2 ನಿಮಿಷ ಆಗಲ್ಲ, ಆದ್ರೆ ಅದನ್ನ ವಾಪಸ್ ಪಡಿಬೇಕಂತಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟವನ್ನ ಪಡಬೇಕಾಗತ್ತೆ. ಇದ್ರ ಬಗ್ಗೆ ನಿಮ್ಮ ಗಮನಕ್ಕಿರಲಿ. ಇವತ್ತು ಯಾರೋ ನಿಮಗೆ ಒಂದು ಗೈಡ್ ಅನ್ನ ಮಾಡ್ತಾರೆ, ತಂದೆ ಇರ್ಬೋದು, ತಾಯಿ ಇರ್ಬೋದು, ಗುರು ಇರ್ಬೋದು, ಪತ್ನಿ ಇರ್ಬೋದು, ಪತಿ ಇರ್ಬೋದು, ನೆರೆಹೊರೆಯವರು ಇರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಒಂದು ಗೈಡ್ ಅನ್ನ ಮಾಡ್ತಾರೆ. ದುಡ್ಡನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅದನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೊಂದಿಗೆ ಸಂಜೆ ಬಹಳ ಆನಂದಮಯವಾಗಿರುತ್ತೆ. ರಜೆ ಯೋಜನೆಗಳಿಗೂ ಕೂಡ ಕೆಲವೊಂದು ಉತ್ತಮವಾಗಿರತಕ್ಕಂತಹ ವಿಚಾರಗಳು ಕೂಡ ವಿನಿಮಯ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಪ್ರೀತಿಯ ಕೆಲವೊಂದು ಭಾಷೆಗಳು, ನಿಮ್ಮ ಪ್ರೀತಿಯ ಕೆಲವೊಂದು ನಿಮ್ಮ ಪ್ರಿಯತಮೆ ಇರ್ಬೋದು, ಪ್ರಿಯತಮ ಇರ್ಬೋದು, ಅವರಿಗೆ ನೀವೇನೇ ಹೇಳಬೇಕು ಅಂತ ಅಂದುಕೊಂಡಿದ್ರೋ ಅದನ್ನ ಹೇಳುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರುತ್ತೆ. ಇನ್ನು ನೀವು ಸಾಮಾನ್ಯವಾಗಿ ನಿಗದಿಪಡಿಸುವುದಕ್ಕಿಂತ ಹೆಚ್ಚಾಗಿ ಇವತ್ತು ನಿರೀಕ್ಷೆಗಳನ್ನ ಅಳವಡಿಸಿಕೊಳ್ಳುವಂತಹ ಪ್ರಕೃತಿಯನ್ನ ಹೊಂದಿರ್ತೀರಿ. ಅಂದ್ರೆ ಸ್ವಲ್ಪ ಒಂದು ಆಶಾವಾದಿತನ ಹೆಚ್ಚಿರುತ್ತೆ ಮನೋಭಾವನೆಯಲ್ಲಿ. ಏನಿರುತ್ತೆ, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಹಂಗಿರಬೇಕು, ಹಿಂಗಿರ್ಬೇಕು ಅನ್ನುವಂತಹ ಯೋಚನೆಗಳು ಇವತ್ತು ರೂಪುಗೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ನಿರೀಕ್ಷೆಗಳ ಒಂದು ಮಹಾಪೂರವೇ ನಿಮ್ಮ ಕಣ್ಣು ಮುಂದೆ ಬಂದಿರುತ್ತದೆ. ಇನ್ನು ಖಾಲಿ ಇರುವಂತಹ ಸಮಯದಲ್ಲಿ ಇವತ್ತು ಕೆಲವೊಂದು ರಿಸರ್ಚ್ ಮಾಡತಕ್ಕಂತಹ ಪ್ರಯತ್ನಗಳನ್ನ ಕಟಕ ರಾಶಿಯವರು ಮಾಡುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ತಪ್ಪು ತಿಳುವಳಿಕೆಗಳಿಂದಾಗಿ ಪತಿ ಪತ್ನಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗುವಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅಂತಾರೆ. ಅದು ಚಿಕ್ಕ ತಪ್ಪಿರ್ಬೋದು, ದೊಡ್ಡ ತಪ್ಪಿರ್ಬೋದು, ಸರಿ ಇರ್ಬೋದು, ತಪ್ಪಿರ್ಬೋದು, ಅದ್ರ ಬಗ್ಗೆ ಪೂರ್ವಾಪರ ಯೋಚನೆ ಮಾಡಿಕೊಂಡು ನೀವು ವಾದ ವಿವಾದ ಮಾಡುವಂತ ಪ್ರಯತ್ನ ಮಾಡಿ. ಸುಮ್ಸುಮ್ನೆ ಊಹಾಪೋಹಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ, ಒಳ್ಳೆ ವಿಚಾರಗಳು ಅಲ್ಲ ಅನ್ನುವಂಥದ್ದು ಬರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕಟಕ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ 8. ಸಿಂಹರಾಶಿಯವರಿಗೆ ಇವತ್ತು ನೋಡಿ, ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ದ್ವಂದ್ವ ನಿಲುವುಗಳಿರುತ್ತೆ. ಯಾಕಂತಂದ್ರೆ ಏನೋ ಒಂಥರ ಭಯ, ಏನೋ ಒಂಥರ ಕಳವಳ, ಏನೋ ಒಂಥರ ಆತಂಕ. ಸ್ವಲ್ಪ ಇದು ಏನಪ್ಪ, ಇದು ಏನಾಗ್ಬೋದು, ಇದು ಒಳ್ಳೇದಾಗ್ಬೋದಾ, ಇದು ಕೆಟ್ಟದಾಗ್ಬೋದಾ ಅನ್ನುವಂತಹ ಕೆಲವೊಂದು ಗೊಂದಲಗಳ ಮಧ್ಯದಲ್ಲಿ ಇರ್ತೀರಿ. ಆದ್ರೂ ಇದು ಒಳ್ಳೆಯ ಸಮಯನೇ ಆಗಿರುತ್ತೆ ನಿಮಗೆ. ಆದ್ರೆ ನೀವು ವೃಥಾ ಚಿಂತೆಯನ್ನ ಮಾಡ್ತೀರಿ, ಅಯ್ಯೋ ನಾನು ಅನ್ಕೊಂಡಂಗೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ, ಈ ರೀತಿಯಾದಂತಹ ಒಂದು ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರ್ತದೆ. ಬೌದ್ಧಿಕವಾಗಿರತಕ್ಕಂತ ಚೈತನ್ಯವನ್ನ ಕಡಿಮೆ ಮಾಡೋದಲ್ಲದೆ ಕೆಲವೊಂದು ಜೀವಿತಾವಧಿಯನ್ನು ಏನಾಗುತ್ತೆ, ಚಿಂತೆಯಲ್ಲಿ ದೂಡುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ಚಿಂತೆಯನ್ನ ಬಿಟ್ಟಾಕಿ ಒಳ್ಳೆ ಯೋಜನೆಗಳನ್ನ ರೂಪಿಸ್ಕೊಳ್ಳೋದ್ರ ಕಡೆ ನಾವು ತಂದಿರೋದೇನು ಇಲ್ಲ, ಇರುವಂತದ್ರಲ್ಲಿ ಸಂತೋಷವನ್ನ ಪಡುವಂತ ಪ್ರಯತ್ನವನ್ನ ಮಾಡಿ. ಖಂಡಿತವಾಗಿಯೂ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಸ್ವಲ್ಪ ಅತಿಯಾದಂತಹ ಖರ್ಚು ವೆಚ್ಚಿನಿಂದ ಸ್ವಲ್ಪ ಜೀವನ ಸಾಗಿಸೋದೇ ಒಂಥರ ಹೊರೆ, ಒಂಥರ ಕಷ್ಟ ಅಂತ ಅನ್ಸುತ್ತೆ. ಖರ್ಚು ವೆಚ್ಚಗಳ ಆಗರವೇ ತುಂಬಿಕೊಂಡಿರ್ತದೆ. ಹಾಗಾಗಿ ಬರುವಂತ ದುಡ್ಡು ಸ್ವಲ್ಪ, ಇಷ್ಟೆಲ್ಲ ಖರ್ಚು ಇದೆ, ಹೆಂಗಪ್ಪ ನಿಭಾಯಿಸೋದು ಅನ್ನುವಂತ ಚಿಂತೆ ನಿಮ್ಗೆ ಕಾಡ್ತಾ ಇರುತ್ತೆ. ಇದ್ರ ಮಧ್ಯದಲ್ಲೂ ಜೀವನ ಓಡ್ತಾನೆ ಇರುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಕೆಲವೊಂದು ಸಾಮರಸ್ಯಗಳನ್ನ ತರಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಏನು ಕೆಲವೊಂದು ಭಿನ್ನಾಭಿಪ್ರಾಯಗಳಿರ್ತವೆ, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಪ್ರಯತ್ನವನ್ನ ನೀವಿಲ್ಲಿ ನಿಭಾಯಿಸುವಂತ ಸಾಧ್ಯತೆಗಳಿದೆ. ಯಾರೋ ಮೂರನೇ ವ್ಯಕ್ತಿಯ ಮಾತುಗಳನ್ನ ಕೇಳಿಕೊಂಡು ಕೆಲವೊಂದು ಕಿರಿಕಿರಿಗಳು, ತೊಂದರೆಗಳು, ಕೆಟ್ಟ ವಿಚಾರಗಳನ್ನ, ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ
ಎಚ್ಚರಿಕೆಯನ್ನ ನೀವು ವಹಿಸಬೇಕಾಗುತ್ತೆ. ಬೇರೆಯವ್ರ ಮಾತು ಕೇಳಬೇಡಿ, ನಿಮ್ ಮನಸ್ಸಿಗೆ ಬಂದಿದ್ದನ್ನ ನೀವು ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಇವತ್ತು ನೀವು ಕಲಾತ್ಮಕವಾಗಿರುವಂತಹ ಸೃಜನಶೀಲವಾಗಿರತಕ್ಕಂತಹ ಸಾಮರ್ಥ್ಯವನ್ನ ಬಹಳಷ್ಟು ಮೆಚ್ಚುಗೆಯನ್ನ ತರುವಂತಹ ಸಾಧ್ಯತೆಗಳಿದೆ. ನಿರೀಕ್ಷಿತವಾಗಿರತಕ್ಕಂತಹ ಫಲಗಳನ್ನು ತರುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರುತ್ತೆ. ನಿಮ್ಮಲ್ಲಿ ಏನೋ ಒಂಥರ ವಿಶೇಷವಾಗಿರುವಂತಹ ಚೈತನ್ಯ ಇದೆ, ಅದನ್ನ ಬಳಸ್ಕೊಂಡು ನೀವು ಕೆಲಸವನ್ನ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇನ್ನು ನೀವು ನಿಮ್ಮ ದಿನ ಸಂಬಂಧಗಳು ಮತ್ತು ಸಂಬಂಧಿಕರಿಂದ ದೂರ ಇರಲಿಕ್ಕೆ, ಅಥವಾ ಒಬ್ಬರೇ ಸ್ವಲ್ಪ ಶಾಂತವಾಗಿರ್ಲಿಕ್ಕೆ, ಒಬ್ಬರೇ ಒಂದು ಒಳ್ಳೆಯ ಸ್ಥಳದಲ್ಲಿ ಕುಂತ್ಕೊಂಡು ಯೋಚನೆ ಮಾಡೋದಕ್ಕೆ ಇಷ್ಟಪಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ನೀವು ಇವತ್ತು ನಿಮ್ಮ ಪ್ರೇಮಿ ಅಥವಾ ಪ್ರಿಯಕರ ಇವರ ಜೊತೆಯಲ್ಲಿ ಹರಟೆ ಹೊಡೆಯೋದು, ಮಾತಾಡೋದು, ಈ ರೀತಿಯಾದಂತಹ ವಿಚಾರಗಳಿಗೂ ಕೂಡ ಮನಸ್ಸು ಹಂಬಲಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ತುಂಬಾ ಒಳ್ಳೆ ದಿನ ಇದೆ, ಸಮ್ಮಿಶ್ರಣವಾಗಿದ್ರು ಕೂಡ ತುಂಬಾ ಉತ್ತಮವಾದಂತ ದಿನ ಅಂತಾನೆ ಹೇಳ್ಬೋದು. ಸಿಂಹರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಸಿಂಹರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ 6. ಕನ್ಯಾರಾಶಿಯವರು ಇವತ್ತು ನೋಡಿ, ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ನೀವು ಪದೇ ಪದೇ ನಿರ್ಲಕ್ಷ್ಯ ಮಾಡ್ತೀರಿ. ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ತೊಂದರೆಗಳಿದ್ರು ಕೂಡ ಅದನ್ನ ನೀವೇ ಮೈಮೇಲೆ ತಗೊಂಡು ಯಾರ ಹತ್ರನೂ ಹೇಳ್ಕೊಳ್ಳದೆ ನೀವೇ ಕೆಲಸ ಮಾಡ್ತಾನೆ ಹೋಗ್ತಾ ಇದ್ರಿ. ಹಾಗಾಗಿ ನೀವು ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೇ ಸಮಸ್ಯೆಗಳಿದ್ರು, ತೊಂದರೆಗಳಿದ್ರು ಕೂಡ ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಯಾಕಂದ್ರೆ ನಿಮ್ ಮೇಲೆ ಜವಾಬ್ದಾರಿ ಇದೆ, ನೀವು ಸುಮ್ನೆ ಕೂಡಕ್ ಆಗಲ್ಲ. ಹಾಗಾಗಿ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ಓಡ್ತಾ ಇರಬೇಕು. ಹಾಗೆ ಆತರ ಇದೆ ನಿಮ್ ಜೀವನ. ಅದ್ರ ಮಧ್ಯದಲ್ಲಿಯೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಂಡು ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡದಾಗೆ ಒಳ್ಳೆಯ ಒಂದು ಚಿಕಿತ್ಸೆಯನ್ನ ತೆಗೆದುಕೊಂಡು ಸ್ವಲ್ಪ ರೆಸ್ಟ್ ಅನ್ನ ಮಾಡಿಕೊಂಡು ಕೆಲಸ ಮಾಡ್ತಾ ಹೋಗಿ. ನಿಮ್ ಮೇಲೆ ಒಂದು ಜವಾಬ್ದಾರಿ ಇದೆ, ನಿಮ್ ಮೇಲೆ ಅತಿಯಾದಂತ ಜವಾಬ್ದಾರಿ ಇರೋದ್ರಿಂದ ಈ ತರ ಎಲ್ಲ ಆಗುತ್ತೆ. ಅದಕ್ಕೆ ನಿಮ್ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ಶಾಂತವಾಗಿ ಒತ್ತಡಕ್ಕೆ ಎಡೆ ಮಾಡಿ ಕೊಡ್ಲಾರ್ದನೆ ಇರುವಂತಹ ಪ್ರಯತ್ನವನ್ನ ಕನ್ಯಾ ರಾಶಿಯವರು ಮಾಡ್ಬೇಕಾಗುತ್ತೆ. ನೋಡಿ, ಹಿಂದೆ ನಿಮ್ಮ ಕೆಲವೊಂದು ಹಣ ಏನಿದೆಯಲ್ಲ, ಅದನ್ನ ಉಳಿಸ್ಕೊಂಡಿರ್ತೀರಿ, ಏನೋ ಕಷ್ಟಪಟ್ಟು ಮಾಡಿರ್ತೀರಿ. ಅದರಿಂದ ಇನ್ನೂ ಹೆಚ್ಚಿನ ಲಾಭಗಳು ಇವತ್ತು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅಥವಾ ನೀವು ಕೂಡಿಟ್ಟಿರುವಂತಹ ಹಣ ಇವತ್ತು ಬೇರೆ ಯಾರಿಗೂ ಸಾಲವಾಗಿ ಕೊಡುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಏನನ್ನಾದ್ರೂ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಕುಟುಂಬದ ಸದಸ್ಯರ ಒಂದು ಜೊತೆ ಮಾತಾಡಿಕೊಂಡು ಒಂದು ಅಭಿಪ್ರಾಯವನ್ನ ಅಥವಾ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ನೀವಿಲ್ಲಿ ಕನ್ಯಾರಾಶಿಯವರು ಮಾಡಬೇಕಾಗತ್ತೆ. ಇಲ್ಲದೆ ಹೋದ್ರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗುವಂತಹ ಸಾಧ್ಯತೆಗಳು, ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಏಕಪಕ್ಷೀಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಕೆಲವೊಂದು ಸಮಸ್ಯೆಗಳಾಗುತ್ತೆ. ಹಾಗಾಗಿ ಎಲ್ಲರನ್ನ ಕೇಳ್ಕೊಂಡು ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ. ಉತ್ತಮ ಫಲಿತಾಂಶಗಳನ್ನ ಪಡೀಲಿಕ್ಕೆ ಕುಟುಂಬದಲ್ಲಿ ಒಳ್ಳೆ ಸಾಮರಸ್ಯವನ್ನ ಸೃಷ್ಟಿ ಮಾಡುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಅದು ನಿಮಗೆ ಬಹಳ ಒಳ್ಳೆ ಫಲವನ್ನು ತಂದುಕೊಡುತ್ತೆ. ಹೃದಯಕ್ಕೆ ಪ್ರಿಯವಾಗಿರತಕ್ಕಂತಹ ವ್ಯಕ್ತಿಯವರ ಜೊತೆಯಲ್ಲಿ ನಿಮ್ಮ ಒಂದು ಕಷ್ಟ ಸುಖವನ್ನ, ನಿಮ್ಮ ನೋವನ್ನ ಹಂಚಿಕೊಳ್ಳೋದ್ರ ಮೂಲಕನೂ ಕೂಡ ನೀವು ಮನಸ್ಸಿಗೆ ಒಂದು ಶಾಂತವಾಗಿರತಕ್ಕಂತ ವಾತಾವರಣ ಅನುಭವಿಸುವಂತಹ ಸಾಧ್ಯತೆಗಳಿದೆ. ಅವಕಾಶಗಳು ತುಂಬಾ ಚೆನ್ನಾಗಿದೆ. ನೀವು ಖಂಡಿತವಾಗ್ಲೂ ಒಳ್ಳೆ ಒಳ್ಳೆ ಅವಕಾಶಗಳಿದೆ, ಅದನ್ನ ಉಪಯೋಗ ಮಾಡ್ಕೊಳ್ಳೋದ್ರಿಂದನು ಕೂಡ ನಿಮ್ಗೆ ತುಂಬಾ ಅನುಕೂಲ ಆಗುವಂತಹ ಸಾಧ್ಯತೆಗಳಿದೆ. ಒಳ್ಳೆ ವಿಚಾರಗಳು ನಿಮ್ಮ ತಲೆಯಲ್ಲಿದೆ ಮತ್ತು ಕೆಲವು ಮನರಂಜನೆ, ಉಲ್ಲಾಸ ಇದು ಸಿಗುವಂತಹ ಸಾಧ್ಯತೆ ಇದೆ ಸಾಯಂಕಾಲದಷ್ಟಿಗೆ. ಇನ್ನು ನಿಮ್ಮ ಸಂಗಾತಿಯ ಇವತ್ತು ನಿಮಗೆ ಹೊಂದಾಣಿಕೆ ಅನ್ನುವಂಥ ತುಂಬಾ ಚೆನ್ನಾಗಿರ್ತಾರೆ, ಅರ್ಥ ಮಾಡ್ಕೋತಾರೆ ಒಬ್ರಿಗೊಬ್ರು. ತುಂಬಾ ಪ್ರೇಮಿಗಳು ಕೂಡ ಅಷ್ಟೇ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನಡೆಯುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಹಳೆಯ ನೆನಪುಗಳನ್ನ ಇವತ್ತು ಮೆಲುಕು ಹಾಕುವಂತಹ ಸಾಧ್ಯತೆಗಳು ಕೂಡ
ಕಂಡು ಬರ್ತಾ ಇರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 4. ತುಲಾ ರಾಶಿಯವರಿಗೆ ಇವತ್ತು ನೋಡಿ, ಕೆಲವೊಂದು ಆರೋಗ್ಯ, ಕೆಲವೊಂದು ನೋಟಗಳು, ಕೆಲವೊಂದು ಸಾಕಷ್ಟು ಸಮಯ, ಇದು ಎಲ್ಲದರ ಮಧ್ಯದಲ್ಲಿ ಇವತ್ತು ಜೀವನ ಅನುಭವಿಸ್ಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಚಿಂತನೆ ಇರಬೇಕಾಗತ್ತೆ, ಆರೋಗ್ಯವನ್ನು ಉಳಿಸ್ಕೊಳ್ಳುವಂತ ಚಿಂತನೆ ಮಾಡಬೇಕಾಗತ್ತೆ. ಇನ್ನು ಇವತ್ತು ನಿಮ್ಮ ನೋಟಗಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸುಮ್ಸುಮ್ನೆ ಕೆಲವೊಂದು ಅನುಮಾನಕ್ಕೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ನಿಮ್ಮ ಒಂದು ನಿರ್ಧಾರಗಳು, ನಿಮ್ಮ ನೋಟಗಳು, ಹಾವಭಾವಗಳು, ಭಂಗಿಗಳು, ಇದನ್ನ ಬಹಳ ಹತೋಟಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು ಸಮಯ ಸಿಕ್ಕಿರುತ್ತೆ, ಆ ಸಿಕ್ಕಿರುವಂತಹ ಸಮಯ ಅದನ್ನ ಸರಿಯಾಗಿ ಸದ್ವಿನಿಯೋಗ ಮಾಡ್ಕೋಬೇಕು. ಸುಮ್ಮನೆ ಮೊಬೈಲ್ ಅಲ್ಲಿ ಕಾಲ ಕಳೆದು ವ್ರತ ಟೈಮ್ ಪಾಸ್ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನು ಯಾರಾದ್ರೂ ಇವತ್ತು ಕೆಲವೊಂದು ದೊಡ್ಡ ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ಕೆ ಸಹಾಯವನ್ನ ಮಾಡುವಂತಹ ಸಾಧ್ಯತೆಗಳಿದೆ, ಇಲ್ಲ ನೀವೇ ಒಂದು ದೊಡ್ಡ ಯೋಜನೆಗಳನ್ನ ರೂಪುಗೊಳಿಸುವಂತಹ ಸಾಧ್ಯತೆಗಳಿದೆ, ಅಥವಾ ಬೇರೆಯವರು ಯಾರಾದರೂ ನಿಮ್ಮ ಗಮನವನ್ನ ಸೆಳೆಯುವಂತಹ ಸಾಧ್ಯತೆಗಳು, ಹೂಡಿಕೆಗಳ ಬಗ್ಗೆ ಇವತ್ತು ಕೆಲವೊಂದು ವಿಚಾರಗಳು ವ್ಯಕ್ತಪಡಿಸುವಂತಹ ಸಾಧ್ಯತೆಗಳಿದೆ. ಆದ್ರೆ ವಿಶ್ವಾಸಾರ್ಹತೆ ಇರತಕ್ಕಂತಹ ಪ್ರಾಮಾಣಿಕತೆ ಇರತಕ್ಕಂತಹ ವ್ಯವಹಾರಗಳನ್ನ ಮಾಡ್ಕೋಬೇಕು. ನೀವು ಸಂಶಯಾಸ್ಪದವಾಗಿರತಕ್ಕಂತಹ ಹಣಕಾಸಿನ ವ್ಯವಹಾರಗಳನ್ನ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದರಿಂದ ಕೆಲವೊಂದು ಸಮಸ್ಯೆಗಳು, ಗೊಂದಲಗಳು, ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಇದ್ರ ಬಗ್ಗೆ ಬಹಳಷ್ಟು ನೀವು ಗಮನವನ್ನ ಹರಿಸಬೇಕಾಗತ್ತೆ. ಇನ್ನು ಮಕ್ಕಳು ಒಳ್ಳೆ ಸಾಧನೆಯನ್ನ ಮಾಡ್ತಾರೆ, ಹೆಮ್ಮೆ ಪಡುವಂತಹ ಕೆಲಸವನ್ನ ಇವತ್ತು ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು ಇವತ್ತು ಈ ಪ್ರೇಮಿಗಳು ಭೇಟಿ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲವೊಂದು ಸಮಸ್ಯೆಗಳನ್ನ ಮಾತಾಡ್ಕೊಂಡು ಸರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಆತ್ಮಸ್ಥೈರ್ಯ ಕೂಡ ಇವತ್ತು ಹೆಚ್ಚಿಗಾಗುತ್ತೆ. ಪತಿ ಪತ್ನಿಯರಲ್ಲೂ ಕೂಡ ಅಷ್ಟೇ, ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರುತ್ತಲ್ಲ, ಇವತ್ತು ಸರಿ ಮಾಡ್ಕೋತಾರೆ, ಎಲ್ಲವೂ ಮಾತಾಡ್ಕೊಂಡು ಅದೇನೇ ಪ್ರಾಬ್ಲಮ್ ಇದ್ರು ಕೂಡ ಸರಿ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಕೆಲಸದಲ್ಲಿ ಎಲ್ಲಾ ಶ್ರಮವೂ ಕೂಡ ಇವತ್ತು ಫಲ ನೀಡುತ್ತೆ. ಅಂದ್ರೆ ನೀವೇನು ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ, ಒಂದು ಕಷ್ಟಕ್ಕೆ ಒಂದು ತಕ್ಕುದಾಗಿರತಕ್ಕಂತಹ ಒಂದು ಬೆಲೆ, ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆ, ಶ್ರಮಕ್ಕೆ ಸಾರ್ಥಕವಾಗುವಂತಹ ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಇವತ್ತು ನಿಮ್ಮೊಂದಿಗೆ ಸಮಯವನ್ನ ಕಳೀಲಿಕ್ಕೆ ಒತ್ತಾಯಿಸಬಹುದು. ನಿಮಗೆ ನನಗೆ ಬೇಕು, ಸಮಯ ಬೇಕು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಪತಿ ಆಗಿರ್ಬೋದು, ಪತ್ನಿ ಆಗಿರ್ಬೋದು, ಅಥವಾ ತಂದೆ ತಾಯಿಗಳಾಗಿರ್ಬೋದು, ಯಾವುದೇ ಒಂದು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ಲಿಕ್ಕಾಗಿರ್ಬೋದು, ಅಥವಾ ಅವ್ರಿಗೆ ಏನೋ ಒಂದು ಮನಸ್ಸಿನ ನೋವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಇವತ್ತು ನಿಮ್ಮ ಸಮಯವನ್ನ ಅವರು ಕೇಳುವಂತಹ ಸಾಧ್ಯತೆಗಳಿದೆ. ದಯವಿಟ್ಟು ಅದನ್ನ ಕೊಡಿ, ಸಮಯವನ್ನ ಕೊಡಿ, ಸಮಸ್ಯೆಯನ್ನ ಸರಳವಾಗಿ ಅರ್ಥ ಮಾಡಿಕೊಂಡು ಎಲ್ಲರೊಂದಿಗೂ ಪ್ರೀತಿ ವಿಶ್ವಾಸದಿಂದ ಬೆರೆಯುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಹೀಗಾಗುತ್ತೆ, ಯಾವುದೂ ವಿಷಯನೇ ಇರಲ್ಲ, ಸುಮ್ಮನೆ ಸಮಯ ವ್ಯರ್ಥ ಮಾಡೋದಕ್ಕೂ ಇರುತ್ತೆ, ಆದ್ರೆ ಅದು ಸಮಯ ವ್ಯರ್ಥ ಆಗೋದಿಲ್ಲ, ಒಳ್ಳೆಯ ಒಂದು ಮಾತುಗಾರಿಕೆ ಆಗುತ್ತೆ, ಮನಸ್ಸಿನಲ್ಲಿರ್ತಕ್ಕಂಥ ನೋವುಗಳು ಹಂಚಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ, ಆತ್ಮೀಯತೆ ಬಾಂಧವ್ಯತೆ ಬೆಳೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ರಿಂದ ಅಂತ ಪ್ರಯತ್ನವನ್ನ ನೀವು ಮಾಡಬಹುದು. ಇನ್ನು ಸಂಗಾತಿಯ ಜೊತೆ ಪ್ರೀತಿಯಲ್ಲಿ ಇವತ್ತು ಬೀಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿವಸ ತುಲಾರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 7. ವೃಶ್ಚಿಕ ರಾಶಿಯವರು ಇವತ್ತು ನೋಡಿ, ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಅಥವಾ ಯಾವುದೇ ಒಂದು ಪ್ರಯಾಣ ಇರ್ಬೋದು, ಅಥವಾ ಯಾವುದೇ ಒಂದು ವಿಶೇಷವಾಗಿರತಕ್ಕಂಥ ಕೆಲಸಕ್ಕಾಗಿ ಇವತ್ತು ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳಿದೆ. ಆ ಪ್ರಯಾಣ ನಿಮ್ಮ ಮನರಂಜನೆಗೂ ಇರ್ಬೋದು, ಅಥವಾ ವಿಶೇಷವಾದ ಕಾರ್ಯಕ್ರಮಕ್ಕಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಕ್ಕಿರ್ಬೋದು, ಯಾವುದೇ ಒಂದು ಖುಷಿಯನ್ನ ತಂದುಕೊಡುವಂಥದ್ದು, ದೊಡ್ಡ ಪ್ರಯಾಣ ಇರ್ಬೋದು ಅಥವಾ ಚಿಕ್ಕದೇ ಪ್ರಯಾಣ ಇರ್ಬೋದು, ಅದು ಒಂದಿಷ್ಟು ಸಂತೋಷವನ್ನ ನಿಮಗೆ ತಂದುಕೊಡುತ್ತೆ ಅನ್ನುವಂಥದ್ದಂತೂ ಸುಳ್ಳಲ್ಲ. ಕೊನೆ ಗಳಿಗೆಯಲ್ಲಿ ಅದು ನಿಮಗೆ ಒಳ್ಳೆ ಪರಿಣಾಮವನ್ನು ತಂದುಕೊಡುತ್ತೆ. ಇನ್ನು ಹಣಕಾಸಿನ ಸುಧಾರಣೆ, ಇವತ್ತು ಅಗತ್ಯ ವಸ್ತುಗಳನ್ನ ಖರೀದಿ ಮಾಡತಕ್ಕಂತಹ ಅನುಕೂಲಕರವಾಗಿರುವಂತಹ ದಿನ. ನಿಮಗೇನೋ ಬಹಳ ದಿನದಿಂದ ಈ ವಸ್ತು ಇದ್ರೆ ತುಂಬಾ ಚೆನ್ನಾಗಿತ್ತಪ್ಪ ಅಂತ ಅನಿಸಿದ್ರೆ ಅದನ್ನ ನೀವು ಇವತ್ತು ಖರೀದಿ ಮಾಡಿಕೊಳ್ಳುವಂತಹ ದಿನ ಇವತ್ತಾಗಿರುತ್ತೆ. ಅದು ನಿಮಗೆ ಖುಷಿ ಕೊಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ನೀವು ಹಾಜರಾಗಿರುವಂತಹ ಸಾಮಾಜಿಕ ಸಂತೋಷ ಕೂಟಗಳಲ್ಲಿ ನೀವೇ ಕೇಂದ್ರ ಬಿಂದುವಾಗಿರ್ತೀರಿ. ಎಲ್ಲೋ ಹೊರಗಡೆ ಹೋಗಿರ್ತೀರಾ, 4 ಜನ ಬಹಳ ದೊಡ್ಡ ಸಭೆ ಸಮಾರಂಭ ಅಂತ ಯಾಕೆ ಕನ್ಸಿಡರ್ ಮಾಡ್ಕೊಂತೀರಿ? ನೀವಿರುವಂತ ಪರಿಸ್ಥಿತಿಗೆ ಒಬ್ಬೊಬ್ರಿಗೆ ಇರುತ್ತೆ, ಎಲ್ಲರಿಗೂ ಇರೋದಿಲ್ಲ. ಬಟ್ ನೀವಿರುವಂತ 4 ಜನರ ಮಧ್ಯದಲ್ಲಿ ಇರ್ತೀರಿ ಅಂತಂದ್ರೆ ಅದೇ ಒಂದು ಸಭೆ ಆಗಿರುತ್ತೆ. ಆ 4 ಜನರಲ್ಲಿ ನೀವು ಗುರುತಿಸ್ಕೋತೀರಿ, ಕೇಂದ್ರ ಬಿಂದುವಾಗಿರ್ತೀರಿ. ನಿಮ್ಮ ಮಾತಿನ ಮಾತುಗಾರಿಕೆ ತುಂಬಾ ಚೆನ್ನಾಗಿರುತ್ತೆ, ಆಕರ್ಷಣೆ ತುಂಬಾ ಚೆನ್ನಾಗಿರುತ್ತೆ. ಇದು ನಿಮಗೆ ತುಂಬಾ ಸಂತೋಷವನ್ನ ತಂದುಕೊಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ನಿಮ್ಮ ಉಡುಪುಗಳು, ನಿಮ್ಮ ಉಡುಪು ಏನಾಗುತ್ತೆ, ನಿಮ್ಮ ಪ್ರೇಮಿಗಳಿಗೆ ಇಷ್ಟ ಆಗಲ್ಲ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನೀನು ಈ ಉಡುಪು ಸರಿ ಇಲ್ಲಪ್ಪ, ಇದನ್ನ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಅನ್ನುವಂತಹ ಮಾತು ಪ್ರೇಮಿಗಳು ಮಾತಾಡ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಅದರಿಂದ ಸ್ವಲ್ಪ ಮುಜುಗರ ಉಂಟಾಗಿದ್ರು ಕೂಡ ಅದನ್ನ ಮತ್ತೆ ಪ್ರೇಮಿಗಳು ಹೇಳಿದಾಗೆ ಕೇಳುವಂತಹ ಸಾಧ್ಯತೆಗಳು ಸಹಜವಾಗಿರುತ್ತೆ. ಇನ್ನು ಈ ಪಾಲುದಾರರು, ನಿಮ್ಮ ಹೊಸ ಯೋಜನೆಗಳು ಇವತ್ತು ಕೆಲವೊಂದು ಉತ್ಸಾಹವನ್ನ ತೋರಿಸ್ತಾರೆ. ನಿಮ್ಮ ಪಾಲುದಾರರು ಹೊಸ ಹೊಸ ಯೋಜನೆಗಳನ್ನ ಮಾಡ್ಲಿಕ್ಕೆ ಹೊಸ ಉತ್ಸಾಹವನ್ನ ತೋರಿಸ್ತಾರೆ. ಪ್ರಯತ್ನ ಮಾಡಿ, ಒಳ್ಳೆದಿತ್ತು ಅಂತಂದ್ರೆ ಅದಕ್ಕೆ ಸಹಕಾರ ಕೊಡುವಂಥದ್ದು ಏನೂ ತಪ್ಪಿಲ್ಲ. ಖಾಲಿ ಸಮಯ ಸಾಯಂಕಾಲ ಸಹಜವಾಗಿ ಉಳಿತದೆ. ಅನುಪಯುಕ್ತ ಕೆಲಸಗಳಿಗೆ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ, ಒಳ್ಳೆ ಕೆಲಸಕ್ಕೆ ಅದನ್ನು ವಿನಿಯೋಗ ಮಾಡಿ. ಇವತ್ತು ವೈವಾಹಿಕ ಜೀವನ ನಿಮ್ಮ ಕುಟುಂಬದ ಪ್ರತಿಕೂಲ ಪರಿಣಾಮಗಳನ್ನ ಬೀರುತ್ತೆ. ಯಾಕಂತಂದ್ರೆ ನಿಮ್ಮ ವೈವಾಹಿಕ ಜೀವನದ ಕೆಲವೊಂದು ಒಳ್ಳೆ ಒಳ್ಳೆ ವಿಚಾರಗಳಿದಾವಲ್ಲ, ಅದು ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಏನಾದರೂ ನೀವು ಕೆಲವೊಂದು ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡ್ರಿ ಅಂತಂದ್ರೆ ಅದು ಗೊಂದಲಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರೋದ್ರಿಂದ ಒಳ್ಳೆಯ ಬೆಳವಣಿಗೆಗಳನ್ನ, ಒಳ್ಳೆಯ ಒಂದು ಭಾವನೆಗಳನ್ನ ರೂಪಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 9. ಇನ್ನು ಧನುರಾಶಿಯವರಿಗೆ ಇವತ್ತು ನಿಮಗೆ ಒಳ್ಳೆಯದೆಂದು ನಿಮಗೆ ಮಾತ್ರ ಗೊತ್ತು. ಇವತ್ತು ಏನೋ ಒಂದು ಒಳ್ಳೇದಾಗುತ್ತೆ, ಅಥವಾ ಒಳ್ಳೇದನ್ನ ಮಾಡ್ತಾ ಇದ್ದೀನಿ, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಒಳ್ಳೇದನ್ನ ನಡೀತದೆ ಇವತ್ತು ಅಂತ ಹೇಳಿ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸ ಅಂತ ಹೇಳ್ತೇವಲ್ಲ, ಆತ್ಮವಿಶ್ವಾಸ ನಿಮಗೆ ಇರುತ್ತೆ. ಆದ್ರೆ ದೃಢವಾಗಿ ಪ್ರಯತ್ನ ಮಾಡಬೇಕು, ಧೈರ್ಯಶಾಲಿಗಳಾಗಿ ಇವತ್ತು ಪ್ರಯತ್ನ ಮಾಡಿದ್ರೆ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳಿದೆಯಲ್ಲ ಅದು ಒಳ್ಳೆಯ ಫಲಿತಾಂಶವನ್ನ ಕೊಡುತ್ತವೆ. ಒಳ್ಳೆಯ ನಿರ್ಧಾರ ಆಗಿದ್ರೆ ಒಳ್ಳೆಯ ಫಲಿತಾಂಶ ಖಂಡಿತವಾಗಿಯೂ ಕೊಡುತ್ತವೆ. ನೀವು ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಏನೋ ಒಂಥರ ಡಿಫ್ರೆಂಟ್ ಆಗಿ
ಆಲೋಚನೆ ಮಾಡುವಂತಹ ಪ್ರಯತ್ನಗಳು ನಿಮಗೆ ಖಂಡಿತವಾಗ್ಲೂ ಫಲ ಕೊಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಮನೆಯ ಸದಸ್ಯರಲ್ಲಿ ಎಲ್ಲಿಗಾದರೂ ಒಬ್ಬರನ್ನ ಸುತ್ತಾಡಿಸ್ಲಿಕ್ಕೆ ಕರ್ಕೊಂಡು ಹೋಗುವಂತ ಸನ್ನಿವೇಶ, ಅಥವಾ ಅವ್ರಿಗೋಸ್ಕರ ಟೈಮ್ ಕೊಡುವಂತ ಸನ್ನಿವೇಶ, ಅಥವಾ ಅವ್ರಿಗೆ ಏನನ್ನಾದ್ರೂ ಬೇಕು ಬೇಡಗಳನ್ನ ಕೊಡಿಸುವಂತಹ ಸನ್ನಿವೇಶಗಳು ನಿಮಗೆ ಕಂಡು ಬರುತ್ತೆ. ಸ್ವಲ್ಪ ದುಡ್ಡು ಕೂಡ ಖರ್ಚಾಗ್ಬೋದು, ತೊಂದರೆ ಇಲ್ಲ, ಮನೆ ಸದಸ್ಯ ಅಲ್ವಾ, ಹಾಗಾಗಿ ಬೇಸರ ಪಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಖುಷಿಯಾಗಿಡೋದಕ್ಕೆ ಇವತ್ತು ಒಳ್ಳೆಯ ಒಂದು ಸಮಾಚಾರಗಳು ಇವತ್ತು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ಕಾರ್ಯಕ್ರಮಗಳಿಂದ ಸ್ವಲ್ಪ ಕಿರಿಕಿರಿ ಆಗಿರುತ್ತೆ, ಏನಪ್ಪ ಇದು ನನಗೆ ಇತ್ತೀಚೆಗೆ ಮಾಡಿ 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 ನನಗೆ ಸಾಕಾಗಿ ಹೋಗಿದೆ ಅನ್ನುವಂಥ ಭಾವನೆಗಳು ನಿಮಗೆ ಕಂಡು ಬಂದಿರುತ್ತೆ. ಅದು ಕೆಲಸ ಇರ್ಬೋದು, ಅಥವಾ ಈ ಮನೆ ಸದಸ್ಯರ ಬೇಕು ಬೇಡಗಳನ್ನಿರ್ಬೋದು, ಈ ರೀತಿ ಆಗಿರುತ್ತೆ. ಆದರೂ ಕೂಡ ಅದು ನಿಮ್ಮ ಜವಾಬ್ದಾರಿಯನ್ನು ನೀವು ಅರ್ಥ ಮಾಡಿಕೊಂಡು ಇವತ್ತು ನಡೆಯುವಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ಇವತ್ತು ನಿಮ್ಮ ಸಂಗಾತಿ ಅಂದರೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ, ನಿಮ್ಮ ಏನೋ ಒಂದು ಕೆಲಸಗಳ ಬಗ್ಗೆ ಇರ್ಬೋದು, ಅರ್ಥ ಮಾಡಿಕೊಂಡು ನಿಮಗೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆದ್ರಿಂದ ಕೆಲವೊಮ್ಮೆ ನಿಮ್ಮ ಮೇಲೆ ಸ್ವಲ್ಪ ಸಹಜವಾಗಿ ಖುಷಿಯನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಸಾಯಂಕಾಲ ಇವತ್ತು ಕೋಪಗೊಳ್ಳುವಂತಹ ಸಾಧ್ಯತೆಗಳಿದೆ. ಇಷ್ಟೆಲ್ಲ ನಾನು ಸಪೋರ್ಟ್ ಮಾಡಿದ್ರು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ಅನ್ನುವಂತಹ ಬೇಸರಗಳು ಕೂಡ ಕಂಡು ಬರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ಸಹಾಯ ಮಾಡಿದ್ರೆ ಅವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುವಂತಹ ಪ್ರಯತ್ನವನ್ನ ಮಾಡಿ, ಕೃತಜ್ಞತೆ ಸಲ್ಲಿಸಿದ್ರೆ ಅವ್ರಿಗೂ ಕೂಡ ಖುಷಿ ಆಗುವಂತಹ ಸಾಧ್ಯತೆಗಳಿದೆ. ಮತ್ತು ಇವತ್ತು ಸಾಯಂಕಾಲ ಯಾವುದೇ ಒಂದು ಅತ್ಯಂತ ಆಧ್ಯಾತ್ಮಿಕವಾಗಿರತಕ್ಕಂತಹ ಧಾರ್ಮಿಕವಾಗಿರತಕ್ಕಂತಹ ಒಂದು ಕಾರ್ಯಕ್ರಮಗಳು, ಅಥವಾ ಯಾವುದೋ ಪುಸ್ತಕ ಓದುವಂಥದ್ದು, ಅಥವಾ ದೇವರ ಧ್ಯಾನ ಮಾಡುವಂಥದ್ದು, ಅಥವಾ ಗುರುಗಳ ಭೇಟಿ ಆಗುವಂಥದ್ದು, ಈ ರೀತಿಯಾದಂತಹ ಸಾಧ್ಯತೆಗಳು ಧನುರಾಶಿಯವರಿಗೆ ಕಂಡು ಬರುತ್ತೆ. ಇನ್ನು ಇವತ್ತು ಧನುರಾಶಿಯವರು ತಮ್ಮ ಹಳೆಯ ಸ್ನೇಹಿತರನ್ನ ಒಂದು ಉಚಿತ ಸಮಯದಲ್ಲಿ ಭೇಟಿ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅದರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳಿದೆ. ಪ್ರೇಮಿಗಳಿಗೆ ಒತ್ತಡ ಇರುತ್ತೆ, ಏನೋ ಒಂಥರ ಭಯ ಗೊಂದಲ ಆತಂಕ ಇರುತ್ತೆ. ಇನ್ನು ಪರಸ್ಪರ ಮಾತಾಡಿಕೊಂಡ್ರೆ ಸಮಸ್ಯೆಗಳು ಸರಿಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಇವತ್ತು ತುಂಬಾ ಒಳ್ಳೆಯ ದಿನ, ಅಂಥದ್ದೇನು ನಷ್ಟವಾಗುವಂತಹ ದಿನ ಅಲ್ಲ. ಒಳ್ಳೆಯ ಪ್ರಯತ್ನಗಳನ್ನು ಮಾಡಿದ್ರೆ ಹೆಚ್ಚಿನ ರೀತಿಯಲ್ಲಿ ಗಳಿಸುವಂತಹ ಒಂದು ದಿನ ಆಗಿರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಧನುರಾಶಿಯವರಿಗೆ ಅದೃಷ್ಟ ಸಂಖ್ಯೆ 6. ಮಕರ ರಾಶಿ, ಮಕರ ರಾಶಿಯವರು ಇವತ್ತು ಆರೋಗ್ಯವನ್ನ ಸುಧಾರಿಸ್ಕೊಳ್ಳೋದಕ್ಕೆ ಕೆಲವೊಂದು ಪ್ರಯತ್ನಗಳನ್ನ ಪಡ್ತೀರಿ. ಕೆಲವೊಂದ್ ಜನ ಹಾಸ್ಪಿಟ್ಲ್ಗೂ ಹೋಗ್ಬೋದು, ಕೆಲವೊಂದ್ ಜನ ಯೋಗ ಧ್ಯಾನ ವಾಕಿಂಗ್ ವ್ಯಾಯಾಮ ಈ ಕಡೆ ಜಾಸ್ತಿ ಒತ್ತನ್ನ ಕೊಡೋದು, ಕೆಲವೊಂದ್ ಜನ ಡಯಟ್ ಮಾಡೋದು, ಊಟದ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಳುವಂತಹ ಸಾಧ್ಯತೆಗಳು, ಈ ರೀತಿಯಾಗಿ ಏನೋ ಒಂದು ಯೋಚನೆ ಮಾಡ್ಕೊಳ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ಇನ್ನು ಇವತ್ತು ಮನೆಯ ಸದಸ್ಯರನ್ನ ಎಲ್ಲಿಗಾದ್ರೂ ಸುತ್ತಾಡಿಸ್ಲಿಕ್ಕೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಎಲ್ಲೋ ಕುಟುಂಬ ಸದಸ್ಯರೊಂದಿಗೂ ಎಲ್ಲೋ ಹೊರಗಡೆ ಪಾರ್ಕ್ ಹೋಗ್ಬೋದು, ಅಥವಾ ಹೋಗ್ಬೇಕು ಅನ್ನುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ಬೋದು. ಈ ಮುಂದಿನ ಒಂದು ವಾರದಲ್ಲಿ ಏನಾದ್ರೂ ಅಂತದನ್ನ ಒಂದು ಪ್ಲಾನ್ ಮಾಡ್ಕೋಬೇಕು ಅನ್ನುವಂತ ಯೋಚನೆಗಳನ್ನ ಇವತ್ತು ಮಾಡ್ಬೋದು. ಮನೆ ಯಾವುದೇ ಒಂದು ನಿಂತು ಹೋಗಿರುವಂತಹ ವಸ್ತು ಇರ್ಬೋದು, ಹಳೆ ವಸ್ತು ಇರ್ಬೋದು, ಅಥವಾ ಏನೋ ಒಂದು ರಿಪೇರಿ ಮಾಡ್ಕೊಳ್ಳುವಂಥದ್ದು, ನವೀಕರಣ ಮಾಡುವಂತಹ ಸಾಧ್ಯತೆಗಳು, ಯಾವುದೋ ಒಂದು ವಸ್ತು ಮನೆಯದೇ ಆಗಿರಲಿ ಹೊರಗಡೆಯಿಂದ ಆಗಿರಲಿ, ಏನೇ ಒಂದು ಹಳೆಯದನ್ನ ಹೊಸದನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಅದರ ರಿಪೇರಿ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಪ್ರೇಮ ಜೀವನ ಇದೆಯಲ್ಲ, ಅದು ಬಹಳಷ್ಟು ತುಂಬಾ ಆನಂದಮಯವಾಗಿರುತ್ತೆ, ಯಶಸ್ಸಿನಿಂದ ಕೂಡಿರುತ್ತೆ, ಏನೋ ಒಂಥರ ಖುಷಿ ಖುಷಿಯಾಗಿ ಸಂತೋಷವಾಗಿರೋದಕ್ಕೆ ಸಹಕಾರಿಯನ್ನು ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆಮೇಲೆ ನೀವು ಇವತ್ತು ಏನು ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತೀರಿ, ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರ್ತೀರಿ, ತುಂಬಾ ಸ್ಟೇಬಲ್ ಆಗಿರ್ತೀರಿ, ಆ ನಿರ್ಧಾರಗಳನ್ನ ಬದಲಾಯಿಸಲ್ಲ.
ಬಹಳ ಕಂಫರ್ಟೇಬಲ್ ಆಗಿರುವಂತಹ ರೀತಿಯಲ್ಲಿ ಕಂಡು ಬರುತ್ತೆ. ಅದನ್ನ ವಾಪಸ್ ತಗೊಳ್ಳೋ ಮಾತೇ ಇಲ್ಲ, ಒಮ್ಮೆ ಕಮಿಟ್ ಆಗ್ಬಿಟ್ರೆ ಮುಗಿದೋಯ್ತು. ಅದು ನಮ್ಮ ಮಾತು ನಾವೇ ಕೇಳಲ್ಲ ಅಂತಾರಲ್ಲ, ಆ ತರ ನಿಮ್ಮ ಮಾತನ್ನ ನೀವೇ ಕೇಳಲ್ಲ, ಯಾಕಂತಂದ್ರೆ ಆ ನಿರ್ಧಾರಕ್ಕೆ ನೀವು ಬದ್ಧರಾಗಿರ್ತೀರಿ. ಇನ್ನು ಪ್ರವಾಸಗಳು ಮತ್ತು ಪ್ರಯಾಣಗಳು ಆನಂದವನ್ನ ತರ್ತವೆ. ಇವತ್ತು ಒಳ್ಳೆ ಶಿಕ್ಷಣ ಅನುಭವ ಅನ್ನುವಂಥದ್ದು ಇದೆಯಲ್ಲ, ಅದು ಯಾವುದೇ ಅಂಗಡಿಯಲ್ಲಿ ಇಟ್ಟು ಮಾರುವಂತ ವಸ್ತು ಅಲ್ಲ. ನಿಮಗೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಅನುಭವ ಇವತ್ತು ನಿಮ್ಮ ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಶಿಕ್ಷಣಕ್ಕೆ ಸಂಬಂಧಿಸಿರತಕ್ಕಂತಹ ಅನುಭವಗಳು ಆಗಬಹುದು. ಇನ್ನು ನೀವು ಯಾವುದೇ ಕಾರಣವಿಲ್ಲದೆ ಸ್ವಲ್ಪ ಒತ್ತಡದಲ್ಲಿದ್ದವ್ರ ತರ ನೀವೇ ಅಂದ್ಕೊಂಡ್ಬಿಡ್ತೀರಿ, ನಿಮಗೆ ಅನುಭವಕ್ಕೆ ಬರಲ್ಲ, ಅಂಥದ್ದು ಯಾವುದು ಒತ್ತಡ ಇರಲ್ಲ, ನೀವೇ ಅಂದ್ಕೊಂಡ್ಬಿಡ್ತೀರಿ. ಯಾಕೆ ನೀವು ಹಿಂಗೂ ಅನ್ಕೋಬಹುದು, ಏನಾಗಿದೆ ಈಗ ಆರಾಮಾಗಿದ್ದೀವಲ್ಲ, ಆರಾಮಾಗಿರೋದಕ್ಕೆ ಇನ್ನೂ ಏನ್ ಬೇಕು, ಅಷ್ಟು ಇರೋದ್ರಲ್ಲೇನೆ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಆರಾಮಾಗಿರ್ತೀರಿ. ಆಗ್ಲೇ ಹೇಳಿದ ಹಾಗೆ ನಿಮ್ಮ ನೀವೇ ಕೇಳಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ನೀವೇ ಒಂದು ಏನನ್ನಾದ್ರೂ ಯೋಚನೆ ಮಾಡಿಕೊಂಡು ಅದರಲ್ಲಿ ಬಿದ್ದು ಅದನ್ನ ಸಾಧನೆ ಮಾಡೋದಕ್ಕಾಗಿ ಸ್ವಲ್ಪ ಒತ್ತಡ ಸಹಜವಾಗಿ ಆಗ್ತದೆ. ಹಾಗಾಗಿ ತಾಳ್ಮೆಯಿಂದ ವರ್ತಿಸಿ ಖಂಡಿತವಾಗ್ಲೂ ನಿಮಗೆ ಉತ್ತಮವಾಗಿ ಫಲ ಸಿಗುತ್ತೆ. ಇವತ್ತು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಇನ್ನು ಮಕರ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 6. ಕುಂಭರಾಶಿಯವರಿಗೆ ಇವತ್ತು ನೋಡಿ ಸ್ವಲ್ಪ ಮುಂಗೋಪ ಇರುತ್ತೆ, ಯಾವುದೇ ಒಂದು ವಿಚಾರದಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡಿರೋ ತರ ಅನಿಸುತ್ತೆ, ತೊಂದರೆಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತ ಭಾವನೆಗಳು ನಿಮಗೆ ಬರುತ್ತೆ. ಯಾರ ಮೇಲೆ ಅವ್ರು ರೇಗಾಡ್ಬಿಡೋದು, ಯಾರ ಮೇಲೆ ಸಿಟ್ಟಿಗೆ ಬಂದ್ಬಿಡೋದು, ಈ ರೀತಿ ಭಾವನೆಗಳನ್ನ ಬಿಡಬೇಕು. ಕೆಲವೊಂದು ಸಂದರ್ಭದಲ್ಲಿ ಇದು ನಿಮಗೆ ಆಮೇಲೆ ಪರಿಣಾಮ ಆಗುತ್ತೆ, ಛೇ ನಾನು ಆ ತರ ಮಾಡಬಾರ್ದಾಗಿತ್ತು, ಆ ತರ ಹೇಳಬಾರ್ದಾಗಿತ್ತಲ್ಲ ಅಂತ ಹೇಳಿ ಆಮೇಲೆ ಪರಿಣಾಮ ಆಗುತ್ತೆ. ಆಮೇಲೆ ಪರಿಣಾಮ ಆದ್ರೆ ಪ್ರಯೋಜನ ಇಲ್ಲ, ಆಗೋದ್ಕಿಂತ ಮುಂಚೆನೆ ಸ್ವಲ್ಪ ಎಚ್ಚೆತ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ಕೆಲವೊಂದು ಮನೋರಂಜನೆಯ ಸಮಯ ಅಥವಾ ಹಣ ಖರ್ಚು ಮಾಡತಕ್ಕಂಥದ್ದು, ಯಾವುದೇ ಒಂದು ವಸ್ತು ತೆಗೆದುಕೊಳ್ಳುವಂಥದ್ದು, ಈ ರೀತಿ ಆದಂತಹ ನಿಮ್ಮ ದೈನಂದಿನ ಜೀವನದಲ್ಲಿ ಇದ್ದೇ ಇರುತ್ತೆ. ಏನೋ ಒಂದು ಖರೀದಿ ಮಾಡೋದು, ಏನೋ ಒಂದು ಖರ್ಚು ಮಾಡೋದು, ಈ ತರ ಇರುತ್ತೆ, ಖರ್ಚಿಗೆ ಕಡಿವಾಣ ಹಾಕಿ. ಇನ್ನು ಸ್ವಲ್ಪ ಕೆಲವೊಂದು ದೂರದೃಷ್ಟಿಯಿಂದ ಪ್ರಯತ್ನ ಮಾಡಿ, ಏನೋ ಒಂದು ನನ್ನ ಜೀವನದಲ್ಲಿ ನಾನು ಇಂಥದ್ದೇ ಮಾಡಬೇಕು ಅಂಥೇಳಿ ಭವಿಷ್ಯದ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಯಾಕೆ ಖರ್ಚು ಮಾಡಬಾರದು ಇಷ್ಟು ಅನ್ನುವಂಥದ್ದು ನಿಮ್ಗೆ ಅವಾಗ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬರುವಂತಹ ಸಾಧ್ಯತೆ ಇದೆ. ಅರ್ಥ ಮಾಡಿಕೊಳ್ಳುವಿಕೆ ಬಹಳ ಮುಖ್ಯವಾಗಿರುವಂಥದ್ದು ತಿಳಿದು, ಯಾಕಂದ್ರೆ ಖರ್ಚು ಮಾಡೋದು ದೊಡ್ಡ ವಿಷಯ ಅಲ್ಲ, ಗಳಿಸುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ವೈಯಕ್ತಿಕ ಸಮಸ್ಯೆಗಳನ್ನ ಇವತ್ತು ಪರಿಹರಿಸ್ಕೊಳ್ತೀರಿ, ತೊಂದರೆ ಇಲ್ಲ, ವೈಯಕ್ತಿಕ ಸಮಸ್ಯೆಗಳು ಸರಿ ಆಗುತ್ತೆ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಸಾರ್ವಜನಿಕವಾಗಿ ನಿಮಗೆ ಕೆಲವೊಂದು ಗೌರವಕ್ಕೆ ಚ್ಯುತಿ ಉಂಟಾಗುವಂತ ಸಾಧ್ಯತೆಗಳು ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಏನೋ ಒಂದು ಒಳ್ಳೆಯದನ್ನೇ ಮಾಡಕ್ ಹೋಗ್ತೀರಿ, ಅದು ತಪ್ಪಾಗಿ ಭಾವಿಸುವಂಥದ್ದು, ತಪ್ಪಾರ್ಥ ಮಾಡಿಕೊಳ್ಳುವಂಥದ್ದು, ಅಪವಾದಕ್ಕೆ ಎಡೆ ಮಾಡಿಕೊಡುವಂತಹದ್ದು, ಈ ರೀತಿಯಾದಂತಹ ಅನುಭವಗಳು ನಿಮ್ ಜೀವನದಲ್ಲಿ ಸಾಕಷ್ಟು ಆಗಿದೆ. ಇನ್ನಾದ್ರೂ ಕೂಡ ನೀವು ಸ್ವಲ್ಪ ಚಾಕೆ ಚಿಕ್ಕತೆಯಿಂದ ನೀವು ಯಾರಿಗಾದ್ರೂ ಸಹಾಯ ಮಾಡ್ತಾ ಇದ್ರಿ ಅಂದ್ರೆ ಯೋಚನೆ ಮಾಡ್ಕೊಂಡು ಮಾಡಿ, ತೊಂದರೆ ಇಲ್ಲ. ಕೆಲವೊಂದು ಸಂಘರ್ಷದ ಹೊರತು ನಿಮಗೆ ಒಳ್ಳೆಯ ಜೀವನ ಇವತ್ತು ಸಿಗುತ್ತೆ. ಕೆಲವೊಂದು ಏನು ಕಷ್ಟಪಡ್ತೀರಿ, ಹೋರಾಟ ಮಾಡ್ತೀರಿ, ಅದರದ್ದು ಒಂದು ತಕ್ಕಂತೆ ಪ್ರತಿಫಲನೂ ಕೂಡ ನಿಮ್ಗೆ ಸಿಗುತ್ತೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳ ಸಂಗಾತಿ ತುಂಬಾ ಯಶಸ್ವಿಯಾಗಿ ಇವತ್ತು ಸಂತೋಷವಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಪ್ರೇಮಿಗಳು ಕೂಡ ಇವತ್ತು ಏನೋ ಒಂಥರ ಪಾಸಿಟಿವ್ನೆಸ್ ಬರುತ್ತೆ ಅವರಲ್ಲಿ, ಏನೋ ಒಂದು ಒಳ್ಳೆಯ ಬೆಳವಣಿಗೆಗಳು ಬಂದಿದೆಯಪ್ಪ ನಮ್ಮ ಪ್ರೀತಿಗೆ, ಯಾವುದೇ ಕೆಟ್ಟ ತೊಂದರೆಗಳು ಬೀಳದೆ ಇರಲಿ, ಈ ರೀತಿಯಾಗಿ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಪ್ರೇಮಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಇವತ್ತು ಯಾರಿಗೋ ಉಡುಗೊರೆ ಕೊಡಬಹುದು ಅಥವಾ ನಿಮಗೆ ಯಾರೋ ಉಡುಗೊರೆ ಕೊಟ್ಟು ಬಿಡಬಹುದು, ಆತರ ಒಂದು ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಇವತ್ತು ಯಾವುದೇ ಉಚಿತ ಸಮಯದಲ್ಲಿ ಯಾವುದೇ ಒಂದು ಫಿಲ್ಮ್ ನೋಡೋದು, ಮೊಬೈಲ್ ನೋಡ್ಕೊಳ್ಳೋದು ಅಥವಾ ಯಾವುದೇ ಒಂದು ಹಾಸ್ಯ
ವಾಗಿರತಕ್ಕಂತ ವಿಚಾರಗಳನ್ನ ನೋಡಿ ಮನಸ್ಸನ್ನ ಖುಷಿ ಪಡ್ಕೊಳ್ಳುವಂತ ಸಾಧ್ಯತೆಗಳು ಕಂಡುಬರುತ್ತೆ. ಇವತ್ತು ಕೆಲವೊಂದು ವಿಶೇಷ ಆಹಾರಗಳು, ಪಾನೀಯಗಳು, ಒಳ್ಳೆ ಒಳ್ಳೆ ಆಹಾರ ಸೇವನೆ ಮಾಡಿಕೊಳ್ಳುವಂಥದ್ದು, ಈ ರೀತಿಯಾಗಿ ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಒಳ್ಳೆ ದಿನ, ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆ 3. ಮೀನರಾಶಿ, ಮೀನರಾಶಿಯವ್ರು ಇವತ್ತು ನೋಡಿ, ಕೆಲಸ ಬೇಗ ಬೇಗನೆ ಮಾಡಿ ಮುಗಿಸ್ಬಿಡ್ಬೇಕು, ಸಮಯವನ್ನ ಉಳಿಸ್ಕೋಬೇಕು, ಸ್ವಲ್ಪ ಖುಷಿಯಾಗಿರ್ಬೇಕು, ಆನಂದವಾಗಿರ್ಬೇಕು, ಆರಾಮಾಗಿರ್ಬೇಕು. ಕೆಲಸ ನನಗೆ ವಜ್ಜೆ ಆಗ್ಬಿಟ್ಟಿದೆ, ನನಗೆ ಒತ್ತಡ ಆಗ್ಬಿಟ್ಟಿದೆ, ಈ ರೀತಿಯಾದಂತಹ ಭಾವನೆಗಳು ಕೆಲವೊಂದು ಜನರಿಗೆ ಇರುತ್ತೆ. ಆದ್ರೂ ಕೂಡ ತೊಂದರೆ ಇಲ್ಲ, ನೀವು ಸ್ವಲ್ಪ ಒತ್ತಡದಿಂದ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಡಿ. ಸಾಧ್ಯವಾದಷ್ಟು ನಿಮ್ಗೆ ಸಿಗುವಂತ ಸಮಯದಲ್ಲಿ ಉಚಿತ ಸಮಯ ಸಿಕ್ಕೇ ಸಿಗುತ್ತೆ. ಒತ್ತಡಗಳು ನಿಮಗೇನು ಹೊಸದೇನಲ್ಲ. ಸ್ವಲ್ಪ ಮನಸ್ಸು ಕೊಟ್ಟು ಹೆಚ್ಚಿನ ಒಂದು ಪ್ರಯತ್ನವನ್ನ ಮಾಡಿಕೊಂಡು ನೀವು ಕೆಲಸವನ್ನ ಮಾಡ್ಕೊಳ್ಳಿ. ಕೆಲಸದಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ. ಅದರಿಂದ ನಿಮಗೆ ಧನ ಸಹಾಯಗಳು, ಒಂದು ದುಡ್ಡಿನ ಮೂಲ ಒಳಹರಿವು ನಿಮಗೆ ತುಂಬಾ ಚೆನ್ನಾಗಾಗುತ್ತೆ. ಎಲ್ಲರ ಪ್ರೀತಿ ವಿಶ್ವಾಸಗಳನ್ನು ಗಳಿಸುವಂತಹ ಸಾಧ್ಯತೆಗಳು ನಿಮಗೆ ಬರುತ್ತೆ. ಇನ್ನು ಗಣನೀಯ ಪ್ರಮಾಣದ ಹಣ ಕೂಡ ಇವತ್ತು ನಿಮಗೆ ಸಿಗುವಂತಹ ಸಾಧ್ಯತೆ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ನೀವಿರುವಂತ ಪ್ರಮಾಣದಲ್ಲಿ ಅದು ಒಳ್ಳೆಯ ಒಂದು ಅಮೌಂಟ್ ಅಂತ ಹೇಳ್ಬೋದು. ಆ ರೀತಿಯಾಗಿ ದುಡ್ಡು ಸಿಗುವಂತ ಸಾಧ್ಯತೆ, ಕೈಯಲ್ಲೇ ಸಿಗಬೇಕಂತ ಏನಿಲ್ಲ, ಅಕೌಂಟಿಗೆ ಬರ್ಬೋದು ಅಥವಾ ನಿಮ್ಮ ಹೆಸರಿನಲ್ಲಿ ಅದು ಉಳಿಯುವಂತ ಸಾಧ್ಯತೆಗಳು ಇವತ್ತು ನಿಮಗೆ ಕಂಡು ಬರುತ್ತೆ. ಇದರಿಂದ ಮನಸ್ಸಿಗೆ ಶಾಂತಿ ಸಂತೋಷ ತರುತ್ತೆ. ದುಡ್ಡು ಬಂದ್ರೆ ಎಲ್ಲರಿಗೆ ಸಂತೋಷ ಸಹಜವಾಗಿ ಆಗುತ್ತೆ. ಇನ್ನು ಕುಟುಂಬದ ಸದಸ್ಯರು ನಿಮ್ಮ ಅಭಿಪ್ರಾಯಗಳನ್ನ ಬೆಂಬಲಿಸ್ತಾರೆ. ನೀವು ಏನೇ ಒಂದು ತೀರ್ಮಾನ ತೆಗೆದುಕೊಂಡ್ರು ಕೂಡ ನಾವು ನಿಮ್ ಬೆಂಬಲಿಗೆ ಇದ್ದೀವಿ, ಮಾಡಪ್ಪ ನೀನು ಅನ್ನುವಂತಹ ಒಂದು ಭಾವನೆಗಳು ಮನೆಯ ಸದಸ್ಯರು ನಿಮಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಾರೆ. ತಂದೆ ತಾಯಿಗಳಿರ್ಬೋದು, ಅತ್ತೆ ಮಾವಂದ್ರು ಇರ್ಬೋದು, ಇವತ್ತು ಗಂಡ ಹೆಂಡತಿ ಇರ್ಬೋದು, ಒಳ್ಳೆಯ ಒಂದು ಬೆಂಬಲವನ್ನ ಕೊಡ್ತಾರೆ. ಕೆಲಸ ಒತ್ತಡ ಇದ್ರೂ ಕೂಡ ಮನಸ್ಸು ಶಾಂತವಾಗಿರುತ್ತೆ. ಮನೆಯ ಕುಟುಂಬದ ಸದಸ್ಯರ ವರ್ತನೆಯಿಂದಾಗಿ ಪ್ರೀತಿ ಪ್ರೇಮ ವಿಶ್ವಾಸಗಳು, ಪತಿ ಪತ್ನಿಯರನ್ನು ಮಧ್ಯದಲ್ಲಿ ನೋಡಿ ಕೆಲವೊಂದು ಸಮಸ್ಯೆಗಳಿದ್ರು ಕೂಡ ಅದನ್ನ ಸರಿಪಡೋದಕ್ಕೆ ಅಥವಾ ಸರಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರ್ತಕ್ಕಂಥದ್ದು. ಬಾಕಿ ಇರುವಂತ ಕೆಲಸಗಳು ಏನಿದಾವಲ್ಲ ಅದನ್ನ ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇದೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು, ಉತ್ತಮವಾಗಿರುವಂತ ದಿನ ಅಂತ ಹೇಳ್ಬೋದು. ಇನ್ನು ನಿಮಗೆ ಸಾಯಂಕಾಲ ಅಂತೂ ಸಹಜವಾಗಿ ಸಮಯ ಉಳಿತದೆ, ಅವಾಗ ಆರಾಮಾಗಿ ಸಮಯವನ್ನ ನೀವು ಕಳಿಬಹುದು, ಸ್ವಲ್ಪ ವಿಶ್ರಾಂತಿಯನ್ನ ನೀವು ಪಡ್ಕೋಬಹುದು. ನಿಮ್ಮ ವ್ಯಕ್ತಿತ್ವವನ್ನ ಸಕಾರಾತ್ಮಕಗೊಳಿಸ್ಲಿಕ್ಕೆ ಅಥವಾ ನಿಮ್ಮ ವ್ಯಕ್ತಿತ್ವ ವಿಕಸನಗೊಳಿಸ್ಲಿಕ್ಕೆ ಸ್ವಲ್ಪ ಕೆಲಸದ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ನೀವು ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಪ್ರೇಮಿಗಳು, ನೀವೇನಾದ್ರೂ ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿ ಸಾಕಷ್ಟು ಸಮಯ ಉಳಿತದೆ ಮಾತಾಡ್ಲಿಕ್ಕೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೀನರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 1.